हलो फ्रेंड्स एल्लरिगू स्वागत इवत्तिन टापिकू एनप्प अंद्रे यूनिट वेट आर् स्पेसिफिक वेट आफ् कंस्ट्रक्षन मेटीरियल्स अंद्रे फस्ट यूनिट वेट अंद्रे एनु अंत तिळ्कोळ्ळोण अदाद मेले केलवोंदु कंस्ट्रक्षन मेटीरियल्स दु यूनिट वेट एष्टिदे अंत हेळि तिळ्कोळ्ळोण फस्ट नावु यूनिट वेट अंद्रे एनु सो यूनिट वेट अंद्रे वेट पर् यूनिट वाल्यूम अंद्रे फार्मुलादल्लि हेळबेकंद्रे नावु वेट पर् वाल्यूम ಅಂದರೆ ಒಂದು ಯೂನಿಟ್ ವಾಲ್ಯೂಮಲ್ಲಿ ಎಷ್ಟು ಮೆಟೀರಿಯಲ್ ವೇಟ್ನ ನಾವು ಪ್ಲೇಸ್ ಮಾಡ್ತೀವಿ ಅನ್ನೋದನ್ನು ನಾವು ಯೂನಿಟ್ ವೇಟ್ ಅಂತೇಳಿ ಕರಿತೀವಿ ಒಂದು ಯೂನಿಟ್ ವಾಲ್ಯೂಮಲ್ಲಿ ಎಷ್ಟು ಮೆಟೀರಿಯಲ್ದು ವೇಟ್ ಪ್ಲೇಸ್ ಮಾಡ್ತೀವಿ ಅನ್ನೋದನ್ನು ನಾವು ಯೂನಿಟ್ ವೇಟ್ ಅಂತೇಳಿ ಕರಿತೀವಿ ಸೊ ಅದನ್ನು ಯೂನಿಟ್ ವೇಟ್ ಆರ್ ಸ್ಪೆಸಿಫಿಕ್ ವೇಟ್ ಅಂತೇಳಿ ಕರಿತೀವಿ ಸೊ ಇಲ್ಲಿ ಎರಡಿದ್ದಾವೆ ಒಂದು ವೇಟು ಇನ್ನೊಂದು ವಾಲ್ಯೂಮ್ ಸೊ ವೇಟ್ನ ನಾವು ಯಾವುದರಿಂದ ಮೆಜರ್ಮೆಂಟ್ ಮಾಡ್ತೀವಿ ಕೆಜಿ ಆರ್ ಕಿಲೋ ನ್ಯೂಟನ್ ಕೆಜಿ ಆರ್ ಕಿಲೋ ನ್ಯೂಟನಿಂದ ಮೆಜರ್ ಮಾಡ್ತೀವಿ ನೆಕ್ಸ್ಟು ವಾಲ್ಯೂಮ್ನ ಯಾವುದರಿಂದ ಮೆಜರ್ ಮಾಡ್ತೀವಿ ಮೆಜರ್ ಮಾಡೋದಂದ್ರೆ ಏನು ಯೂನಿಟ್ ಸೊ ವಾಲ್ಯೂಮ್ದು ಯೂನಿಟ್ ಏನು ಲೀಟರ್ಸ್ ಲೀಟರ್ಸಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ ಆರ್ ಮೀಟರ್ ಕ್ಯೂಬ್ ಸೊ ವಾಲ್ಯೂಮ್ನ ಲೀಟರ್ಸಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ ಆರ್ ಮೀಟ್ರ್ ಕ್ಯೂಬಲ್ಲಿ ನಾವು ಮೆಜರ್ ಮಾಡ್ತೀವಿ ಅದನ್ನೇ ವೇಟ್ನ ಕೆ ಜಿ ಆರ್ ಕಿಲೋ ನ್ಯೂಟನ್ ಸೊ ಇದು ಸ್ಪೆಸಿಫಿಕ್ ಯೂನಿಟ್ ವೇಟ್ ಅಂದರೆ ಏನು ಅಥವಾ ಸ್ಪೆಸಿಫಿಕ್ ವೇಟ್ ಅಂದರೆ ಏನು ಅಂತೇಳಿ ತಿಳ್ಕೊಂಡ್ವಿ ನೆಕ್ಸ್ಟು ಕೆಲವೊಂದು ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ದು ಯೂನಿಟ್ ವೇಟ್ ಎಷ್ಟು ಅಂತೇಳಿ ತಿಳ್ಕೊಳ್ಳೋಣ ಸೊ ಇಲ್ಲಿದೆ ಟೇಬಲ್ಲು ಸೊ ಫಸ್ಟ್ ಮೆಟೀರಿಯಲ್ಸು ಆಮೇಲೆ ಯೂನಿಟ್ ವೇಟ್ ಸೊ ಫಸ್ಟ್ ಒನ್ ಮೆಟೀರಿಯಲ್ ಏನು ವಾಟರ್ ಸೊ ವಾಟರ್ದು ಯೂನಿಟ್ ವೇಟ್ ಬಂದು 1000 ಕೆಜಿ ಪರ್ ಮೀಟ್ರ್ ಕ್ಯೂಬ್ ಒಂದು ಮೀಟ್ರ್ ಕ್ಯೂಬ್ಗೆ 1000 ಕೆಜಿಯಷ್ಟು ವಾಟರ್ನ ನಾವು ಪ್ಲೇಸ್ ಮಾಡ್ಬೋದು ಅಂತ ನೆಕ್ಸ್ಟು ಬ್ರಿಕ್ಸು ಬ್ರಿಕ್ಸ್ ಅಂದರೆ ಕಾಮನ್ ಬ್ರಿಕ್ಸು ನಾವು ಕಾಮನ್ನಾಗಿ ಎಲ್ಲ ಕನ್ಸ್ಟ್ರಕ್ಷನ್ಸಲ್ಲಿ ಯೂಸ್ ಮಾಡ್ತೀವಲ್ಲ ರೆಡ್ ಬ್ರಿಕ್ಸು ಅದು ಅದ್ರದ್ದು ಏನಂದರೆ 1600 ಕೆಜಿ ಪರ್ ಮೀಟರ್ ಕ್ಯೂಬ್ ಸೊ ಇದರ ಅರ್ಥ ಏನು ಒಂದು ಮೀಟ್ರ್ ಕ್ಯೂಬಲ್ಲಿ 1600 ಕೆಜಿಯಷ್ಟು ಬ್ರಿಕ್ಸ್ನ ನಾವು ಕೂರಿಸ್ಬೋದು ಅಂತ ಅರ್ಥ ಸೊ ಅದು ಸ್ಪೆಸಿಫಿಕ್ ವೇಟು ಸೊ ನೆಕ್ಸ್ಟ್ ಒನ್ ಸಿಮೆಂಟ್ ಆರ್ಡಿನರಿ ಸಿಮೆಂಟ್ ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟು ಸೊ ಅದರದ್ದು ಸ್ಪೆಸಿಫಿಕ್ ವೇಟ್ ಬಂದು 1440 ಕೆ ಜಿ ಪರ್ ಮೀಟರ್ ಕ್ಯೂಬ್ ಸೊ ನೆಕ್ಸ್ಟು ಸಿಮೆಂಟ್ ಮೋರ್ಟರ್ ಇದು ಬರೀ ಸಿಮೆಂಟು ಇದು ಸಿಮೆಂಟ್ ಮೋರ್ಟರ್ ಸೊ ಸಿಮೆಂಟು ಸ್ಯಾಂಡ್ ಮಿಕ್ಸ್ ಮಾಡಿದಾಗ ಆಗಿರುತ್ತಲ್ಲ ಸಿಮೆಂಟ್ ಮೋರ್ಟರ್ ಅದು ಸೊ ಸಿಮೆಂಟ್ ಮೋಟರ್ದು 2000 ಕೆ ಜಿ ಪರ್ ಮೀಟರ್ ಕ್ಯೂಬ್ 2000 ಕೆ ಜಿ ಪರ್ ಮೀಟರ್ ಕ್ಯೂಬ್ ನೆಕ್ಸ್ಟ್ ಒನ್ ಸಿಮೆಂಟ್ ಕಾಂಕ್ರೀಟ್ ಸಿಮೆಂಟ್ ಕಾಂಕ್ರೀಟ್ ಯಾವುದು ಪ್ಲೇನ್ ಪ್ಲೇನ್ ಸಿಮೆಂಟ್ ಕಾಂಕ್ರೀಟು ರೆನ್ಫೋರ್ಸ್ಮೆಂಟ್ ಇಲ್ಲದೇ ಇರೋದು ಸೊ ಅದರದ್ದು ಸ್ಪೆಸಿಫಿಕ್ ವೇಟು 2400 ಕೆ ಜಿ ಪರ್ ಮೀಟರ್ ಕ್ಯೂಬ್ ನೆಕ್ಸ್ಟ್ ಒನ್ ಸಿಮೆಂಟ್ ಕಾಂಕ್ರೀಟ್ ರೆನ್ಫೋರ್ಸ್ಡ್ ಸೊ ರೆನ್ಫೋರ್ಸ್ಡ್ ಸಿಮೆಂಟ್ ಕಾಂಕ್ರೀಟ್ದು 2500 ಕೆ ಜಿ ಪರ್ ಮೀಟರ್ ಕ್ಯೂಬ್ ಮೇಲ್ಗಡೆದು ಪ್ಲೇನ್ ಸಿಮೆಂಟ್ ಕಾಂಕ್ರೀಟು ಇದು ರೈನ್ಫೋರ್ಸ್ಡ್ ಸಿಮೆಂಟ್ ಕಾಂಕ್ರೀಟು ಸೊ ಪ್ಲೇನ್ ಸಿಮೆಂಟ್ ಕಾಂಕ್ರೀಟ್ 2400 ಇದು ರೈನ್ಫೋರ್ಸ್ಡ್ ಕಾಂಕ್ರೀಟ್ದು 2500 ಕೆ ಜಿ ಪರ್ ಮೀಟರ್ ಕ್ಯೂಬ್ ನೆಕ್ಸ್ಟ್ ಒನ್ನು ಗ್ಲಾಸ್ದು ಗ್ಲಾಸ್ದು ಸ್ಪೆಸಿಫಿಕ್ ವೇಟ್ ಬಂದು 2500 ಕೆ ಜಿ ಪರ್ ಮೀಟರ್ ಕ್ಯೂಬ್ ಸೊ ನೆಕ್ಸ್ಟ್ ಒನ್ ಸ್ಟೋನ್ಸ್ ಸ್ಟೋನ್ಸ್ ಅಂದರೆ ಅದರಲ್ಲಿ ಬೇರೆ ಬೇರೆ ಥರ ಡಿಫ್ರೆನ್ಸ್ ಟೈಪ್ಸ್ ಇದ್ದಾವೆ ಸ್ಟೋನ್ಸ್ ಬಲಾಸ್ಟ್ಸು ಆಮೇಲೆ ಬೇರೆ ಬೇರೆ ಟೈಪ್ಸ್ ಇದ್ದಾವೆ ಗ್ರ್ಯಾನೈಟ್ಸು ಆಮೇಲೆ ಮಾರ್ಬಲ್ಸು ಅವೆಲ್ಲ ಇದ್ದಾವೆ ಇಲ್ಲಿ ಏನು ತಗೊಂಡಿದ್ದೀನಿ ಸ್ಟೋನ್ಸ್ ಅಗ್ರಿಗೇಟ್ಸ್ ಸೊ ನಾನು ಅಗ್ರಿಗೇಟ್ಸ್ ನಾವು ಸೇಮ್ ಕಾಂಕ್ರೀಟಲ್ಲಿ ಏನು ಯೂಸ್ ಮಾಡ್ತೀವಿ ಅಗ್ರಿಗೇಟ್ಸು ಆ ಅಗ್ರಿಗೇಟ್ಸ್ ಸ್ಪೆಸಿಫಿಕ್ ವೇಟ್ ಬಂದು 1750 ಕೆ ಜಿ ಪರ್ ಮೀಟರ್ ಕ್ಯೂಬ್ ಸೊ ಇದು ಅಗ್ರಿಗೇಟ್ಸ್ ನೆಕ್ಸ್ಟ್ ಸ್ಟೋನ್ಸ್ ಯಾವುದು ಸ್ಟೋನ್ಸ್ ಅಂದರೆ ಗ್ರ್ಯಾನೈಟು ಸೊ ಗ್ರ್ಯಾನೈಟ್ದು ಸ್ಪೆಸಿಫಿಕ್ ವೇಟ್ ಬಂದು 2450 ಕೆ ಜಿ ಪರ್ ಮೀಟರ್ ಕ್ಯೂಬ್ ನೆಕ್ಸ್ಟ್ ಒನ್ ಈಸ್ ಟಿಂಬರ್ ಟಿಂಬರಲ್ಲಿನೂ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಇದ್ದಾವೆ ಟೀಕ್ ವುಡ್ಡು ಸಾಲ್ ವುಡ್ಡು ಆಮೇಲೆ ನೀಮ್ ವುಡ್ಡು ಅವೆಲ್ಲ ಬೇರೆ ಬೇರೆ ಟೈಪ್ಸ್ ಇದ್ದಾವೆ ನಾನೇನು ತಗೊಂಡಿದ್ದೀನಿ ಟೀಕ್ ವುಡ್ಡಿಂದ ತಗೊಂಡಿದ್ದೀನಿ ಟೀಕ್ ವುಡ್ದು 625 ಕೆ ಜಿ ಪರ್ ಮೀಟರ್ ಕ್ಯೂಬ್ ಅಂದರೆ ಒಂದು ಮೀಟ್ರ್ ಕ್ಯೂಬಲ್ಲಿ 625 ಕೆ ಜಿಯಷ್ಟು ಟೀಕ್ ವುಡ್ನ ನಾವು ಪ್ಲೇಸ್ ಮಾಡ್ಬೋದು ಅಂತ ಅರ್ಥ ಇದರದ್ದು ಸೊ ನೆಕ್ಸ್ಟ್ ಒನ್ ಈಸ್ ಸ್ಯಾಂಡ್ ಸ್ಯಾಂಡ್ ಯಾವ ಸ್ಯಾಂಡು ಡ್ರೈ ಸ್ಯಾಂಡು ಸೊ ಡ್ರೈ ಸ್ಯಾಂಡಿಂದು 1540 ಟು 1600 ಕೆ ಜಿ ಪರ್ ಮೀಟರ್ ಕ್ಯೂಬ್ 1540 1600 ಕೆ ಜಿ ಪರ್ ಮೀಟರ್ ಕ್ಯೂಬ್ ಇದು ಇನ್ ಬಿಟ್ವೀನ್ ಈ ವ್ಯಾಲ್ಯೂ ಬಂದು ಇರುತ್ತೆ ಡ್ರೈ ಸ್ಯಾಂಡಿಂದು
ನೆಕ್ಸ್ಟು ವೆಟ್ ಸ್ಯಾಂಡ್. ವೆಟ್ ಸ್ಯಾಂಡಿಂದು ಸ್ಪೆಸಿಫಿಕ್ ವೆಯ್ಟ್ ಬಂದು 1,762 to 2,000 ಕೆ ಜಿ ಪರ್ ಮೀಟ್ರ್ ಕ್ಯೂಬ್, 1,760 to 2,000 ಕೆ ಜಿ ಪರ್ ಮೀಟ್ರ್ ಕ್ಯೂಬ್ ಇನ್ ಬಿಟ್ವೀನ್ ವ್ಯಾಲ್ಯೂ ಇರುತ್ತೆ ಸ್ಪೆಸಿಫಿಕ್ ವೆಟ್ ಡ್ರೈ ವೆಡ್ ಡ್ರೈ ಸ್ಯಾಂಡಿಂದು. ನೆಕ್ಸ್ಟ್ ಒನ್ ವೆರಿ ಇಂಪಾರ್ಟೆಂಟ್ ಈಸ್ ಸ್ಟೀಲ್. ಸೊ ಸ್ಟೀಲ್ ನಾವು ಸ್ಪೆಸಿಫಿಕ್ ವೆಯ್ಟು ನಮಗೆ ಎಲ್ಲ ಕಡೆಗೂ ಯೂಸ್ ಮಾಡಬೇಕಾಗುತ್ತೆ. ಸೊ ಅದರದ್ದು ಬಂದು ಸ್ಪೆಸಿಫಿಕ್ ವೆಯ್ಟು 7,850 ಕೆ ಜಿ ಪರ್ ಮೀಟರ್ ಕ್ಯೂಬ್. ಸೊ 7,550 ಕೆ ಜಿ ಪರ್ ಮೀಟರ್ ಕ್ಯೂಬ್ ಇದೆ. ನಮಗೆ ಸ್ಟೀಲ್ದೇ ನಮಗೆ ಭಾಳ ಕಡೆಗೆ ಯೂಸ್ ಮಾಡ್ತೀವಿ ಸ್ಟೀಲು, ಆಮೇಲೆ ಪ್ಲೇನ್ ಸಿಮೆಂಟ್ ಕಾಂಕ್ರೀಟು, ಆಮೇಲೆ ಆರ್ ಸಿ ಸಿ ರೆನ್ಫೋರ್ಸ್ಡ್ ಸಿಮೆಂಟ್ ಕಾಂಕ್ರೀಟು. ಸೊ ಇವನ್ನೇ ನಾವು ಭಾಳ ಕಡೆಗೆ ಯೂಸ್ ಮಾಡೋದು. ಸೊ ಇದು ಇವತ್ತಿನ ಟಾಪಿಕ್ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ದಿಸ್ ವಿಡಿಯೋ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.